ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮಲ್ಲ ಟಾಕೀಸ್. ಈಗ ಟೈಮ್ ಬಂದು 6:15. ಈಗ ಎದ್ದಿದ್ದೀನಿ ನಾನು. ಆ್ಯಕ್ಚುಲಿ ಇವತ್ತಿಂದ ಒಂದು ಚಾಲೆಂಜಿಂಗ್ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ಏನು ಅಂತ ಅಂದರೆ, ಇವತ್ತಿಂದ ನಾನು ವೆಯ್ಟ್ ಲಾಸ್ ಚಾಲೆಂಜ್ ಮಾಡೋಣ ಅಂತಿದ್ದೀನಿ. 1 month ವೆಯ್ಟ್ ಲಾಸ್ ಚಾಲೆಂಜ್, ಹೆಲ್ದಿ ವೇಯಲ್ಲಿ ವೆಯ್ಟ್ ಲಾಸ್ ಚಾಲೆಂಜ್ ಮಾಡೋಣ ಅಂತಿದ್ದೀನಿ. ಸೊ ಈಗ ನಾನು ಬಿಸಿನೀರಿಗೆ ಲೆಮನ್ ಹಾಕ್ಕೊಂಡು ಇವತ್ತಿನ ಒಂದು ಡೇ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಅದಾದಮೇಲೆ ವಾಕ್ ಹೋಗ್ತಾ ಇದ್ದೀನಿ. ಇವತ್ತಿಂದ ವಾಕ್ ಹೋಗಿ ಬಂದು ನೆಕ್ಸ್ಟ್ ನನ್ನ ಇವತ್ತಿನ ಡಯೆಟ್ ಹೇಗಿರುತ್ತೆ ಅಂತ ನಿಮಗೆ ಏನು ಅಪ್ಡೇಟ್, ಇವತ್ತಿನ ಬ್ಲಾಗಲ್ಲಿ ನನ್ನ ಇವತ್ತಿನ ಡೇ 1 ಡಯೆಟ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಡೇ ಸ್ಟಾರ್ಟ್ ಆಗಿರೋದು ಬಿಸಿನೀರು ಮತ್ತು ಲೆಮನ್ ಹಾಕ್ಕೊಂಡಿದ್ದೀನಿ. ಇದನ್ನು ಕುಡಿದ್ಬಿಟ್ಟು ಈಗ ವಾಕಿಗೆ ಹೋಗ್ತೀನಿ. ಒಂದು 30 minutes ವಾಕ್ ಮಾಡ್ತೀನಿ, ಜಾಸ್ತಿ ಮಾಡೋಕ್ಕೆ ಹೋಗೋಲ್ಲ. ಆಮೇಲೆ ಡೇ ಬೈ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಬಂದು ತಿಂಡಿ ಎಲ್ಲ ರೆಡಿ ಮಾಡಬೇಕು. ತಿಂಡಿ ಗೊತ್ತಿಲ್ಲ, ಏನು ಮಾಡ್ತೀನಿ ಅಂತ ಬಂದು ನೋಡ್ತೀನಿ. ವಾಕ್ ಹೋಗಿ ಬರ್ತೀನಿ ಫಸ್ಟ್ ನಾನು, ಆಮೇಲೆ ನೋಡೋಣ ಡೇ ಹೇಗಿರುತ್ತೆ. ಫಸ್ಟ್ ಡೇ ವಾಕ್ ಮಾಡ್ತಾ ಇರೋದು. ನಂತರ ಒಂದು ಚಾಲೆಂಜ್ ಮಾಡಿದ್ದೀನಿ ನಾನು 1 month. ಅಟ್ಲೀಸ್ಟ್ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದು 60.5 ವೆಯ್ಟ್. ನೋಡೋಣ ಮಂತ್ ಎಂಡಲ್ಲಿ 1 month ಚಾಲೆಂಜ್ ಆಗುತ್ತೆ ಅಂತ. ಗೊತ್ತಿಲ್ಲ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಅಂತ. ಫಸ್ಟ್ ಟೈಮ್ ನಾನು ಈ ಡಯೆಟ್ನ ಫಾಲೋ ಮಾಡ್ತಾ ಇರೋದು. ಸೊ ನೋಡೋಣ ಹೇಗಾಗುತ್ತೆ. ಮಾರ್ನಿಂಗ್ ಇದು ನೀರು ಚೆನ್ನಾಗಿ ಕುಡಿಯೋದ್ರಿಂದ ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ. ನಿಮ್ಮ ಬೇರೆ ಏನು ಯಾವುದೇ ರೀತಿಯ ಒಂಥರ ಡಿಟಾಕ್ಸಿಫಿಕೇಷನ್ ಆಗುತ್ತೆ ಅಂತಲೇ ಅನ್ಬೋದು. ಸೊ ಬಿಸಿನೀರನ್ನ ಕೂತ್ಕೊಂಡು ಸಿಪ್ಪೆ ಸಿಪ್ಪೆ ನೀರು ಕುಡೀರಿ. ಅಟ್ಲೀಸ್ಟ್ 1 liter ಮಾತ್ರ ಕುಡೀರಿ. ನಾನು 2 liter ಕುಡಿದು ಆಮೇಲೆ ಡೇನ ಸ್ಟಾರ್ಟ್. ವಾಕಿಗೆಲ್ಲ ರೆಡಿ ಆಗ್ತಾ ಇದ್ದೀನಿ. ವಾಕೆಲ್ಲ ಹೋಗಿ ಬಂದ ಮೇಲೆ ನನ್ನ ಮಗಂಗೀಗ ಹಾಲೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅವ್ನು ಎದ್ದುಬಿಟ್ಟು ಅಳ್ತಾನೆ ಹಾಲು ಬೇಕು ಅಂತ. ಸೊ ಬಿಸಿ ಮಾಡಿಟ್ರೆ ಅವನ ಎದಳೊತ್ತಿಗೆ ತಣ್ಣಗಾಗಿರುತ್ತೆ ಅಲ್ವಾ. ಆ್ಯಕ್ಚುಲಿ ನಾನು ವಾಕ್ ಹೋಗೋತ್ತಿಗೆ ವಾಚ್ ಹಾಕ್ಕೊಂಡು ಹೋಗಬೇಕು ಅಂದ್ಕೊಂಡೆ, ಸ್ಟೆಪ್ಸ್ ಎಷ್ಟು ಕೌಂಟ್ ಮಾಡೋಣ ಅಂತ. ಬಟ್ ಮರ್ತೇ ಹೋಯಿತು. ನಾನು ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದೇನು ಇಷ್ಟಿಷ್ಟ ಇದ್ದಾವೆ ಮೆಣಸಿನ್ಕಾಯಿ. ನನ್ನ ಫ್ರೆಂಡ್ ತಂದುಕೊಟ್ಟಿದ್ದು. ತುಂಬಾ ಖಾರ ಇದೆ ಈ ಮೆಣಸಿನ್ಕಾಯಿ. ಅದಕ್ಕೆ ಇದ್ರದ್ದೇ ಒಂದು ಚಪಾತಿಗೆ ಇವತ್ತು ಗೊಜ್ಜು ಮಾಡ್ತಾ ಇದ್ದೀನಿ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಎಲ್ಲ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿ ಈರುಳ್ಳಿ ಟೊಮ್ಯಾಟೊಲ್ಲಿ ಒಗ್ಗರಣೆ ಕೊಡೋದು. ತುಂಬ ಖಾರ ಇರುತ್ತೆ ನೋಡೋಣ. ನಾನು ಆ್ಯಕ್ಚುಲಿ ಚಟ್ನಿಗೆಲ್ಲ ಒಂದೊಂದು ಹಾಕ್ತಾ ಇದ್ದೆ, ಬಟ್ ಇವತ್ತು ಫುಲ್ ಇಷ್ಟು ಹಾಕಿಬಿಟ್ಟು ಗೊಜ್ಜು ಮಾಡಬೇಡ. ಸಣ್ಣ ಸಣ್ಣ ಮಕ್ಕಳನ್ನ ಇಟ್ಕೊಂಡು ವೆಯ್ಟ್ ಲಾಸ್ ಮಾಡೋದು ತುಂಬಾ ಕಷ್ಟ. ಯಾಕೆ ಅಂದರೆ ಅವ್ರಿಗೆ ಟೈಮ್ ಟು ಟೈಮ್ 1 hour ಬೇಕು ತಿನ್ಸಕ್ಕೆ ನಮಗೆ. ಅದರಲ್ಲೇ ಟೈಮ್ ಹೋಗುತ್ತೆ. ಏನು ಮಾಡೋದು, ಹೋಗೋದ? ಎಲ್ಲಿಗೆ ಹೋಗೋದು? ಇದೆ ಹೋಗೋದ? ಆಯ್ತು. ಏನು ಮಾಡೋದು, ಇಲ್ಲ ಊಟದ ಪಪ್ಪ. ನಾನು ವೀಕ್ಲಿ 1 ಬಟ್ಟೆನೆಲ್ಲ ವಾಷಿಗೆ ಹಾಕ್ತೀನಿ. ಏನು ರೆಗ್ಯುಲರ್ ವೇರ್ ಇದೆ ಅದನ್ನು ವಾಷಿಂಗ್ ಮಿಷಿನಿಗೆ ಹಾಕ್ತೀನಿ. ಇನ್ನು ಉಳಿದವೆಲ್ಲ ಅಂದರೆ ಹೊರಗಡೆ ಹೋಗ್ಬಂಥ ಬಟ್ಟೆಗಳು, ಅನಂತಿನ ಶರ್ಟ್ಗಳು, ಬಬ್ಲೂದ್ ಕೆಲವೊಂದು ಹೊಸ ಬಟ್ಟೆಗಳು, ಅವೆಲ್ಲ ಹ್ಯಾಂಡ್ ವಾಶ್ ಮಾಡ್ತೀನಿ. ನನಗೆ ಮುಂಚೆಯಿಂದನೂ ಏನಂದರೆ ಟೀ ಕಾಫಿ ಸ್ವಲ್ಪ ತುಂಬಾ ಇಷ್ಟ. ಚಿಕ್ಕಮಗಳೂರಾಗಿದ್ದು ಕಾಫಿ ಕುಡಿದಲ್ಲೇ ಇರೋಕ್ಕಾಗುತ್ತಾ ಹೇಳಿ? ಎದ್ದ ಕಾಫಿ ಮತ್ತು ತಿಂಡಿ ಆದಮೇಲೆ ಒಂದು ಮಸಾಲ ಟೀ ಮತ್ತು ಈವ್ನಿಂಗ್ ಕಾಫಿ, ಇಷ್ಟು ರೂಢಿ ಇತ್ತು ನನಗೆ. ಬಟ್ ಈಗ ವೆಯ್ಟ್ ಲಾಸ್ ಮಾಡ್ತಿರೋದ್ರಿಂದ ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಸಡನ್ನಾಗಿ ಏನು ದಿನಕ್ಕೆ 3 times ಕುಡಿತಿದ್ದು ಸಡನ್ನಾಗಿ ಬಿಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಟೀ ಮಾಡ್ಕೋತಿದ್ದೀನಿ. ಅಂದರೆ ಹಾಲು ಯೂಸ್ ಮಾಡಿಲ್ಲ, ಬ್ಲ್ಯಾಕ್ ಟೀ ಮಾಡ್ಕೋತಾ ಇದ್ದೀನಿ. ಬ್ಲ್ಯಾಕ್ ಟೀ ತುಂಬಾ ಒಳ್ಳೆಯದು. ಬ್ಲ್ಯಾಕ್ ಟೀ ಆಗಲಿ, ಗ್ರೀನ್ ಟೀ ಆಗಿರಲಿ, ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದವರು ಇದನ್ನು ನಿಮ್ಮ ಊಟದ ಜೊತೆಗೆ ಆ್ಯಡ್ ಮಾಡ್ಕೋಬೋದು. ಯಾಕೆ ಅಂದರೆ ನಿಮ್ಮ ಬಾಡಿಲಿ ಇರುವಂಥ ಫ್ಯಾಟನ್ನು ರೆಡ್ಯೂಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಇದನ್ನು ಊಟಕ್ಕಿಂತ ಮುಂಚೆ ಅಥವಾ ಊಟ ಆದಮೇಲೆ, ಊಟಕ್ಕಿಂತ ಮುಂಚೆ ಬೆಸ್ಟ್ ಅಂತಲೇ ಹೇಳ್ಬೋದು. ಬ್ಲ್ಯಾಕ್ ಟೀ ಕುಡಿತಿದ್ದೀನಿ ಆಫ್ಟರ್ ಎ ಲಾಂಗ್ ಟೈಮ್. ಟೇಸ್ಟ್ ಪ್ಯಾಂಟ್ ಹಾಕ ಹೋಗು ಪಾಪು. ಚೇಂಜ್ ಮಾಡ್ತಾರೆ ಎಲ್ಲಾರು. ಹ್ಮ್ ಕಣಿ ಪಪ್ಪ, ಚೇಂಜ್ ಮಾಡ್ತಾರೆ. ಪ್ಯಾಂಟ್ ತಗೋಬಾರ. ಯಾವ್ದು ಪ್ಯಾಂಟ್, ಯಾವ ಕಲರ್ ಬೇಕು ತಗೋಬಾ. ಆರೆಂಜ್ ತೊಳಿಯಕ್ ಹಾಕಿದ್ದೀನಿ.
ಆರೆಂಜ್ ಬ್ಲ್ಯಾಕ್ ಟೀ. ಬ್ಲ್ಯಾಕ್ ಟೀಗೇನು ಶುಂಠಿ ಹಾಕಿದ್ದೀನಿ, ಟೀ ಹಾಕಿದ್ದೀನಿ, ಕುದಿಸಿರೋದು ಅಷ್ಟೇ, ಇನ್ನೇನು ಮಾಡಿಲ್ಲ. ಇದು ತುಂಬಾ ಒಳ್ಳೆಯದು, ನಿಮ್ಮ ಏನು ಫ್ಯಾಟನ್ನು ಬರ್ನ್ ಮಾಡುತ್ತೆ. ಹಾಗೆ ನಾರ್ಮಲ್ ಹಾಲಿನ ಟೀ ಕುಡಿಯೋಕ್ಕಿಂತ ಇದು ಬೆಸ್ಟ್. ಮತ್ತು ವೆಯ್ಟ್ ಲಾಸಲ್ಲಿ ಇರೋರು ಆಲ್ಮೋಸ್ಟ್ ಮಿಲ್ಕ್ ಮತ್ತು ಡೈರಿ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಿ ಯಾವುದೇ ಕಾರಣಕ್ಕೂ ತೊಗೋಬಾರ್ದು ಡೈರಿ ಪ್ರಾಡಕ್ಟ್ಸ್ ಹಾಗೆ ಮಿಲ್ಕನ್ನು. ಅದಕ್ಕೆ ಇವತ್ತಿಂದ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿತೀನಿ. ಬೆಳಗ್ಗೆ ತಿಂಡಿಗೆ ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ, ಹಾಗೆ ಮೆಣಸಿನ್ಕಾಯ್ದು ಗೊಜ್ಜು ಮಾಡ್ತಾಯಿದ್ದೀನಿ. ಈ ಮೆಣಸಿನ್ಕಾಯಿ ತುಂಬ ಖಾರ ಇದೆ, ಇದು ಸಖತ್ತು ಖಾರ. ಅದಕ್ಕೆ ಏನು ಗುಡ್ಗಾರ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿನ್ಬೋದಷ್ಟೇ, ಪಲ್ಯ ಥರ ನಂಚ್ಕೊಂಡೆಲ್ಲ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಮಾಡ್ಕೊಂಡು ತಿನ್ಬೋದು, ಹಾಗೆ ಸ್ಟೋರ್ ಕೂಡ ಮಾಡ್ಬೋದು ಇದನ್ನು ಫ್ರಿಡ್ಜಲ್ಲಿಟ್ಟು. ಬಟ್ ನಾನು ಖಾಲಿ ಆಗುತ್ತೆ ಅವತ್ತಿನ ದಿನಕ್ಕೆ, ಮತ್ತು ನೈಟಿಗೆ ಅನಂತಿಗೆ ಬೇಕಲ್ವಾ. ನಾನು ಮಾತ್ರ ಡಯೆಟಲ್ಲಿರೋದು ಅನಂತಿಲ್ಲ, ಯಾಕೆಂದರೆ ಅವರು ಟ್ರಾವೆಲಿಂಗಲ್ಲಿ ಇರ್ತಾರಲ್ವಾ, ಹಾಗಾಗಿ ಮಾಡೋಕ್ಕಾಗಲ್ಲ. ವೀಕ್ಲಿ ಟ್ವೈಸ್ ಅವರು ಬೆಂಗಳೂರಿಗೆ ಹೋಗ್ತಾರೆ, ಮತ್ತು ಇನ್ ಟೈಮಿಗೆ ಬರಲ್ಲ, ಅವ್ರ ಟೈಮ್ ರೆಗ್ಯುಲರ್ ಇರಲ್ಲ, ಹೊಟ್ಟೆ ಹಸಿಯುತ್ತೆ. ಸೊ ಹಾಗಾಗಿ ಅವರು ಡಯೆಟ್ ಮಾಡೋಕ್ಕಾಗಲ್ಲ, ಇದ್ದಾಗ ಮಾಡೋದು ಇಲ್ದಿದ್ದಾಗ ಆಗೋದು. ಸೊ ಅದು ಒಂದು ಪ್ರಾಪರ್ ಡಯೆಟ್ ಅನ್ಸ್ಕೊಳ್ಳಲ್ಲ, ಹಾಗಾಗಿ ಅವರು ಮಾಡೋಕ್ಕೆ ಹೋಗಲ್ಲ. ಸೊ ಅವರಿಗೆ ಏನು ಮಾಡ್ತೀನಿ ನಾನು, ಇದೇ ಗೊಜ್ಜಿಗೆ ರಾತ್ರಿ ನಾನು ಇನ್ನೊಂದೆರಡು ಚಪಾತಿ ಲಟ್ಸ್ಕೊಟ್ಬಿಡ್ತೀನಿ, ಅಲ್ಲಿಗೆ ನೈಟ್ ಡಿನ್ನರ್ ಅವ್ರದ್ದು ಮುಗಿದ್ಬಿಡುತ್ತೆ. ಈಗ ನಾನೇನು ಚಪಾತಿ ರೆಡಿ ಮಾಡ್ಕೋಬಿಟ್ಟು ತಿಂಡಿನೆಲ್ಲ ರೆಡಿ ಮಾಡಿಬಿಟ್ರೆ ಕುಡಿದ್ರೆ ಬ್ಲ್ಯಾಕ್ ಟೀ ಆಪ್ಷನ್ ನಿಮಗೆ ಬೇಕು ಅಂದರೆ ಕುಡಿಬೋದು. ನನಗೇನು ಅಂತ ಅಂದರೆ ಟೀ ಕಾಫಿಗೆ ಸ್ವಲ್ಪ ಅಡಿಕ್ಷನ್ ಜಾಸ್ತಿ ನಾನು, ಹಾಗಾಗಿ ಏನು ಸ್ಕಿಪ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಮಾರ್ನಿಂಗ್ ಹೇಗೋ ಸ್ಕಿಪ್ ಮಾಡಿದ್ದೀನಿ, ಈವ್ನಿಂಗ್ ನೋಡೋಣ ಅಂತ ಬಂದಾಗ ನೀವು ಯಾವುದೇ ಕಾರಣಕ್ಕೂ ಫುಡ್ಡನ್ನು ಸ್ಕಿಪ್ ಮಾಡಬಾರ್ದು. ನಾನು ಹೆಲ್ದಿ ಡಯೆಟ್ ಮಾಡ್ತಿರೋದ್ರಿಂದ ಏನು ನೀವು ಊಟ ಲಂಚ್ ಅದ್ಯಾವುದು ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡಿದ್ರೆ ಪೋಷನ್ನ ಕಮ್ಮಿ ಮಾಡ್ಕೋಬೇಕು. ಬಟ್ ಯಾವುದೇ ಕಾರಣಕ್ಕೂ ಏನು ಬ್ರೇಕ್ಫಾಸ್ಟ್ ಆಗಲಿ ಲಂಚ್ ಆಗಲಿ ಅದನ್ನು ಸ್ಕಿಪ್ ಮಾಡಬಾರ್ದು. ಡಿನ್ನರ್ ಲೈಟ್ ಆಗಿರಬೇಕು, ಆಯಿತಾ. ಏನು ಮತ್ತು ಇನ್ನೊಂದು ಏನು ಅಂತ ಅಂದರೆ ನೀವು ಫುಡ್ ಏನು ತೊಗೋತಿದ್ದೀರ ರೆಗ್ಯುಲರ್ ಮಾಮೂಲಿ ಮನೇಲಿ ಏನು ಅಡುಗೆ ಮಾಡ್ತಿದ್ದೀರ ಅದನ್ನೇ ಕನ್ಸ್ಯೂಮ್ ಮಾಡ್ಬೋದು, ಬಟ್ ಲೆಸ್ ಕ್ವಾಂಟಿಟಿಯಲ್ಲಿ. ಎಕ್ಸಾಂಪಲ್ ಅಂತ ಅಂದರೆ ನೀವು ಚಪಾತಿ ತಿಂತಾ ಇದ್ದೀರಾ ಅಂತ ಅಂದರೆ ದಿನಕ್ಕೆ 3 ಚಪಾತಿ ತಿಂತಾ ಇದ್ರಿ ರೆಗ್ಯುಲರ್ ಆಗಿ ಅಂತ ಅಂದರೆ 1 ಚಪಾತಿನ ರೆಡ್ಯೂಸ್ ಮಾಡ್ಕೊಂಡು 2 ಚಪಾತಿ ಮಾಡ್ಕೊಳ್ಳಿ ಫಸ್ಟ್ 1 ವೀಕ್, ಅಥವಾ ಒಂದು 15 ಡೇಸ್ ಎರಡೆರಡೇ ತಿನ್ನಿ. ನೆಕ್ಸ್ಟ್ ಆಮೇಲೆ ಸ್ವಲ್ಪ ಅದಕ್ಕೆ ಅಡ್ಜಸ್ಟ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಹಾಫನ್ನು ರೆಡ್ಯೂಸ್ ಮಾಡ್ಬೋದು. 1.5 ಚಪಾತಿ ಇಸ್ ಮೋರ್ ದೆನ್ ಇನಫ್. ಮತ್ತೇನು ಅಂದರೆ ಪಲ್ಯಗಳನ್ನು ಒಂದು ಏನು ಗೊತ್ತಾ, ಹೆಲ್ದಿ ಡಯೆಟ್ ಅಂದಾಗ ನೀವು ಡಯೆಟ್ ಮಾಡ್ತಿದ್ದೀರಾ ಅಂದ ತಕ್ಷಣ ಊಟ ತಿಂಡಿ ಎಲ್ಲ ಬಿಟ್ಟು ಸುಸ್ತಾಗಿ ಆ ರೀತಿ ವೆಯ್ಟ್ನ ಮ್ಯಾನೇಜ್ ಮಾಡೋಕ್ಕೆ ಹೋಗಬೇಡಿ, ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ ಹೋಗಬೇಡಿ. ಊಟ ತಿಂಡಿ ಚೆನ್ನಾಗಿರ್ತಿದ್ದು, ಬಟ್ ಏನು ಅಂದರೆ ನ್ಯೂಟ್ರಿಷಸ್ ಇರೋವಂಥ ಫುಡ್ಡನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಸೊಪ್ಪು ತರಕಾರಿಗಳು ಹಣ್ಣುಗಳು ಆ ಥರದ್ದು ತರಕಾರಿಗಳನ್ನ ಹಣ್ಣುಗಳನ್ನು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಇನ್ನು ಊಟ ಕಾರ್ಬ್ಸ್ ಬೇಕೇ ಬೇಕು, ಯಾಕಂದರೆ ತುಂಬ ಕೆಲಸ ಮಾಡೋದ್ರಿಂದ ಏನು ಮಕ್ಕಳನ್ನು ನೋಡಿಕೊಂಡು ಮನೇನೂ ನೋಡಿಕೊಂಡು ಆಫೀಸಿಗೆಲ್ಲ ಹೋಗೋದ್ರಿಂದ ಕಾರ್ಬ್ಸ್ ಬೇಕೇ ಬೇಕು, ಎನರ್ಜಿ ಬೇಕು ಅಲ್ವಾ. ಸೊ ಹಾಗಾಗಿ ಮಾರ್ನಿಂಗ್ ಮತ್ತು ಮಧ್ಯಾಹ್ನ ಕಾರ್ಬ್ಸ್ ತಿನ್ನಿ. ತಿಂಡಿಗೆಲ್ಲ ರೆಡಿ ಮಾಡ್ಕೊಬಿಟ್ಟೆ, ನೆಕ್ಸ್ಟ್ ಈಗ ಅಡುಗೆ ರೆಡಿ ಮಾಡ್ಕೊಬಿಡ್ತೀನಿ. ಯಾಕಂದರೆ ಮತ್ತೆ ಆಫೀಸಿಗೆ ಹೋಗಿ ಬರೋದಕ್ಕೆ ನಾನು ಮಧ್ಯಾಹ್ನ 3 ಗಂಟೆ ಆಗುತ್ತೆ, ಲೇಟ್ ಆಗುತ್ತೆ, ಹೊಟ್ಟೆ ಹಸಿತಿರುತ್ತೆ, ಆಗೋದಿಲ್ಲ. ಇಲ್ಲಿ ನಾನು ಬೇಳೆ ಟೊಮ್ಯಾಟೊ ಈರುಳ್ಳಿ ಮೂಲಂಗಿ ಎಲ್ಲ ಒಟ್ಟಿಗೆ ಹೆಚ್ಚಾಕ್ಕೊಂಡು ಬೇಯಿಸ್ಕೊಬಿಡ್ತೀನಿ, ಒಂದು 2-3 ವಿಜಲ್ ಹೊಡಿಸ್ತೀನಿ. ಆಮೇಲೆ ಅದು ಬೆಂದಾದಮೇಲೆ ಅದಕ್ಕೆ ಏನು ಮಸಾಲೆ ಎಲ್ಲ ಇರುತ್ತೆ ಖಾರ ಪುಡಿ ಅದೆಲ್ಲ ಹಾಕ್ಬಿಟ್ಟು ಸಾಂಬಾರು ಪುಡಿ ಎಲ್ಲ ಹಾಕ್ಬಿಟ್ಟು ಒಂದು ಇನ್ನೊಂದು ಸ್ವಲ್ಪ ಒಂದು 10 ನಿಮಿಷ ಕುದಿಸ್ಬಿಟ್ರೆ ಅಲ್ಲಿಗೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಯಾರು ಡಕ್ ಅದೇನ್ ತಿಂತಿರೋದಿನ ಏನ್ ತಿಂತಿದ್ಯಾ ನಮ್ದು. ಈಗ ಸಾಂಬಾರಿಗೆಲ್ಲ ರೆಡಿ ಆಯಿತು, ಮಸಾಲೆ ಹಾಕಿ ಒಂದು 10 ನಿಮಿಷ ಕುದಿಸ್ಬಿಟ್ರೆ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ. ನೆಕ್ಸ್ಟ್ ಒಗ್ಗರಣೆ ಕೊಟ್ಬಿಡ್ತೀನಿ. ಬಟ್ ಮೂಲಂಗಿ ತುಂಬಾ ಒಳ್ಳೆಯದು, ನಂಗೆ ಅಷ್ಟು ಇಷ್ಟ ಆಗಲ್ಲ ಮೂಲಂಗಿ, ಬಟ್ ಆದರೂ ತಿನ್ನಬೇಕಲ್ವಾ. ನಾನು ಬಬ್ಳು ಸೇರಿಕೊಂಡು ಬಟ್ಟೆ ಮಾಡಿಸೋಣ. ಇದು ಯಾರ್ದು? ಅಮ್ಮ. ಅಮ್ಮಂದ ಇದು ಇದ್ಯಾರ್ದು ಚೋಟು ಟೀ ಶರ್ಟು? ಬಬ್ಲುದಾ? ಇದ್ಯಾರ್ದು ಚೋಟ ಪ್ಯಾಂಟು? ಬಬ್ಲುದಾ? ಏನ್ ಗೊತ್ತಾ, ವೆಯ್ಟ್ ಲಾಸ್ ಮಾಡ್ತಿರೋದು ಮೇನ್ ಒನ್ ಥಿಂಗ್ ತುಂಬಾ ನೆನಪಲ್ಲಿ ಇಟ್ಕೋಬೇಕು. ಮೈಂಡ್ ಅಲ್ಲಿ ತುಂಬಾ ನೀನು ಸ್ಟ್ರಿಕ್ಟ್ ಆಗಿ ಡೆಡಿಕೇಟ್ ಮಾಡಬೇಕು, ಮೈಂಡ್ ಅಂಡ್ ಹಾರ್ಟ್ ಬೂತ್.
ಇಲ್ಲ ಅಂದರೆ ವೆಯ್ಟ್ ಲಾಸ್ ತುಂಬಾನೇ ಕಷ್ಟ ಮಾಡೋದು ಅಂತೀವಿ. ವೆಯ್ಟ್ ಲಾಸ್ ಮಾಡೋದು ತುಂಬ ಈಸಿ ಅಂತ, ಬಟ್ ರಿಯಲಿ ತುಂಬ ಡಿಫಿಕಲ್ಟ್ ಇದೆ. ಯಾಕೆ ಅಂದರೆ ನಮ್ಮ ಕ್ರೇವಿಂಗ್ಸ್ ಅಂದರೆ ನಮಗೆ ಇಷ್ಟ ಆಗೋಂಥದ್ದೆಲ್ಲ ಬಿಡಬೇಕು. ತುಂಬ ತಿನ್ನಬೇಕು ಅನಿಸ್ತಾ ಇರುತ್ತೆ, ತಿನ್ನೋಕ್ಕಾಗಲ್ಲ, ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ವೆಯ್ಟ್ ಲಾಸ್ ಮಾಡೋದ್ರೆ. ಇನ್ನು ಮತ್ತೆ ವೆಯ್ಟ್ ಲಾಸಿನ ಡ್ರಿಂಕ್ಸನ್ನು ನೆಕ್ಸ್ಟ್ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಅದು ಒನ್ ಡೇ ಒಂದೊಂದು ನಿಮಗೆ ನಾನು ತೋರಿಸ್ಕೊಂಡು ಹೋಗ್ತೀನಿ ಹೇಗೆ ಡ್ರಿಂಕ್ಸನ್ನು ಕುಡಿದೆ. ಹಾಗೆ ನೈಟ್ ಡ್ರಿಂಕ್ ಕೂಡ ಇರುತ್ತೆ, ನಾನು ನಿಮಗೆ ಹೇಳ್ತೀನಿ ಹೇಗೆ ಮಾಡೋದು ಅಂತ. ಏನೂ ಇಲ್ಲ, ನಿಮ್ಮನೇಲಿ ಇರುವಂಥ ಸಿಂಪಲ್ ಏನು ಏನೇನು ಐಟಮ್ಸ್ ಇದೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡೋಂಥ. ಹೀಗೆ ನಾನು 5.3 ಇರೋದು ಹೈಟ್, ನನ್ನ ಹೈಟಿಗೆ ಎಷ್ಟು 56-55 ಆ ವೆಯ್ಟಲ್ಲಿ ಇರಬೇಕು. ಸೊ 55 ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದೇ ಐಡಲ್ ವೆಯ್ಟಲ್ಲಿ ಇದ್ದೀನಿ, 64 ಇದ್ದೆ. 3 kilos ರೆಡ್ಯೂಸ್ ಮಾಡಿ 63 ಏನಪ್ಪ ಅಪ್ಪಂದ 64 ಇದ್ದೆ, 61 ಆಗಿದ್ದೀನಿ ಈಗ. ಐ ಮೀನ್ 60.5 ಅಂದರೆ 61 ಅಂತ ಅನ್ಕೊಳ್ಳಿ, 61 ಇದ್ದೀನಿ ಈಗ. ಹೆಂಗಾರು ಮಾಡಿ ಈ ನೆಕ್ಸ್ಟ್ ಮಂತಲ್ಲಿ ನಾನು ವೆಯ್ಟ್ ರೆಡ್ಯೂಸ್ ಮಾಡ್ತೀನಿ. ಚಾಲೆಂಜ್ ತೊಗೊಂಡಿದ್ದೀನಿ, ಅನಂತರ ಚಾಲೆಂಜ್ ಮಾಡಿ. ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಕಂಪ್ಲೀಟ್ ಆಯಿತು ಮೂಲಂಗಿ ಸಾರು, ಇಷ್ಟು ರೈಸು, ಒಂದು ಲೋಟ ಮಜ್ಜಿಗೆ. ಸೊ ಕಂಪ್ಲೀಟ್ ಆಯಿತು. ವೆಯ್ಟ್ ಲಾಸ್ ಮಾಡೋದಕ್ಕೆ ಮೇನ್ ಶುಗರ್ ಮತ್ತು ಡೈರಿ ಪ್ರಾಡಕ್ಟ್ಸ್ ಆಗಲಿ, ಬೇಕ್ರಿ ಪ್ರಾಡಕ್ಟ್ಸು ಅಂಥವೆಲ್ಲ ಅವಾಯ್ಡ್ ಮಾಡಬೇಕು. ಮಾರ್ನಿಂಗ್ ಕಿಂಗ್ ಥರ ತಿನ್ಬೇಕಂತೆ, ಮಧ್ಯಾಹ್ನ ಕ್ವೀನ್ ಥರ ತಿನ್ಬೇಕಂತೆ, ನೈಟ್ ಬೆಗ್ಗರ್ ಥರ ತಿನ್ಬೇಕು. ಇದು ಒಂದು ಗಾದೆ ಮಾತೆ ಇದೆ, ನಿಮಗೆ ಗೊತ್ತು. ಅಂದಾಗ ನೈಟ್ ಏನು ಮಾಡಬೇಕು, ನೀವು ಲೈಟ್ ಫುಡ್, ತುಂಬಾ ಲೈಟ್ ಫುಡ್ ತೊಗೋಬೇಕು. ಅಂದರೆ ಹೆಸರುಕಾಳು ಮೊಳಕೆ ಕಟ್ಟಿರೋ ಸಲಾಡ್ಸ್ ಆಗಿರ್ಬೋದು, ಹೆಸರುಕಾಳು ಮೊಳಕೆ ಕಟ್ಟಿರೋದು, ಕ್ಯಾರೆಟ್, ಬೀಟ್ರೂಟ್, ರ್ಯಾಡಿಶ್, ಕ್ಯುಕುಂಬರ್ ಅಂಥದ್ದು ಸಲಾಡ್ಸ್ಗಳನ್ನು ಮಾಡ್ಕೊಂಡು ತಿನ್ನಿ. ಒಂದೇ ರೀತಿಯಲ್ಲ, ದಿನ ಬೇರೆ ಬೇರೆ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಡಿಫ್ರೆನ್ಸ್ ಅನಿಸುತ್ತೆ, ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಗೊತ್ತಾ, ಒಂದು ನೈಟ್ ಊಟ ಬಿಟ್ಟರೆ ಮಧ್ಯರಾತ್ರಿ ಹೊಟ್ಟೆ ಹಸಿಯೋ ಚಾನ್ಸಸ್ ತುಂಬಾ ಇರುತ್ತೆ. ನನಗೆ ತುಂಬ ಸತಿ ಹಂಗಾಗಿದೆ, ಈಗ ಆಗಲ್ಲ, ಈಗ ಅಭ್ಯಾಸ ಆಗಿದೆ. ನೈಟ್ ಏನು ಮಾಡಬೇಕು, ಅವಾಗ ನೀವು ಯಾವ್ದಾದ್ರು ಒಂದು ಫ್ರೂಟ್ಸನ್ನು ಇಟ್ಕೊಳ್ಳಿ, ಇಲ್ಲಾಂದರೆ ಮಜ್ಜಿಗೆ ಅಂಥದ್ದು ಮಾಡಿ ಇಟ್ಕೊಬಿಡಿ. ಹೊಟ್ಟೆ ಹಸಿತು ಅಂದರೆ ಹೋಗಿ ನೀರು ಕುಡೀರಿ, ಇಲ್ಲ ಮಜ್ಜಿಗೆ ಕುಡೀರಿ, ಯಾವ್ದಾದ್ರು ಹಣ್ಣನ್ನು ಇಟ್ಕೊಳ್ಳಿ. ತುಂಬ ಹೊಟ್ಟೆ ಹಸಿತಿದೆ, ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಆ ಸುಸ್ತಲ್ಲೂ ಡಯಟ್ ಮಾಡೋಕ್ಕೆ ಹೋಗಬೇಡಿ. ಸೊ ನೈಟ್ ಲೈಟಾಗಿ ಫುಡ್ ತೊಗೊಳ್ಳಿ, ಬಿಫೋರ್ 6-8 ಒಳಗಡೆ ನಿಮ್ಮ ಡಿನ್ನರ್ ಕಂಪ್ಲೀಟ್ ಆಗಬೇಕು. ಡಿನ್ನರ್ ಅಂದರೆ ಹೊಟ್ಟೆ ತುಂಬ ತಿನ್ನೋದಲ್ಲ, ಲೈಟ್ ಫುಡ್ಡನ್ನು ತೊಗೋಬೇಕು. ಲೈಟ್ ಫುಡ್ ನಾನು ಹೇಳಿದ್ನಲ್ಲ ಈಗ, ಸಲಾಡ್ಸ್ ಅದ್ರ ಜೊತೆ, ಇಲ್ಲಾಂದರೆ ಜ್ಯೂಸಸ್ಗಳು, ಫ್ರೂಟ್ಸ್ ಜ್ಯೂಸಸ್ ತೊಗೋಬೋದು. ಹೋಗಬೇಕು, ನನಗಂತೂ ಜಿಮ್ಮಿಗೆ ಎರೋಬಿಕ್ಸಿಗೆಲ್ಲ ಹೋಗೋಕ್ಕೆ ಆಗಲ್ಲ. ಯಾಕೆ ಅಂದರೆ ನನ್ನ ಮಗ ತುಂಬ ಚಿಕ್ಕವನಾಗಿರೋದ್ರಿಂದ ಅವನನ್ನು ನೋಡ್ಕೊಳ್ಳೋಕ್ಕೆ ಒಬ್ಬರು ಮನೇಲಿ ಇರಲೇಬೇಕು. ಮತ್ತು ಅನಂತ ವಾರದಲ್ಲಿ ಎಲ್ಲ ದಿನ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವರು ವೀಕ್ಲಿ ಟ್ವೈಸ್ ಬೆಂಗಳೂರಿಗೆ ಹೋಗೋದ್ರಿಂದ ನನಗೆ ಕಂಪ್ಲೀಟಾಗಿ ಜಿಮ್ಮಿಗೆ ಸೇರ್ಕೊಳ್ಳೋಕ್ಕೂ ಆಗಲ್ಲ, ಎರೋಬಿಕ್ಸಿಗೂ ಸೇರ್ಕೊಳ್ಳೋಕ್ಕಾಗಲ್ಲ, ಯಾವುದೇ ಡ್ಯಾನ್ಸ್ ಕ್ಲಾಸ್ಗೂ ಕೂಡ ಸೇರೋಕ್ಕಾಗಲ್ಲ. ನಾನು ತುಂಬ ಪ್ಲ್ಯಾನ್ ಮಾಡಿದ್ದೆ ಡ್ಯಾನ್ಸ್ ಕ್ಲಾಸಿಗೆಲ್ಲ ಸೇರಬೇಕು ಅಂತ, ಬಟ್ ಅನ್ಫಾರ್ಚುನೇಟ್ಲಿ ಆಗಲ್ಲ. ಬೆಳಗ್ಗೆ ತೊಳೆದಿದ್ನಲ್ಲ ಬಟ್ಟೆ, ಒಳ್ಳೆ ಬಿಸಿಲಿತ್ತು, ಸಂಜೆ ಈಗ ಬಂದಾಗ ಎಲ್ಲ ಒಣಗಿದೆ. ಸೊ ಮಡಿಸಿಡ್ತಾ ಇದ್ದೀನಿ ಎಲ್ಲ, ಆಫೀಸಿಂದ ಬಂದೆ ಜಸ್ಟ್ ಈಗ, ಎಲ್ಲ ಮಡಿಸಿಡ್ತಾ ಇದ್ದೀನಿ, ಒಣಗಿದ್ವೆಲ್ಲ. ಆ್ಯಕ್ಚುಲಿ ಸೆಕೆಂಡ್ ಫ್ಲೋರಲ್ಲಿ ನಾವಿರೋದು, 4th ಫ್ಲೋರಲ್ಲಿ ನಾನು ಹೋಗಿ ಒಣಗಾಕ್ಬಾರ್ದು. ಇದು ನನ್ನ ಇವತ್ತಿನ ಡಿನ್ನರ್. ಈಗ ಟೈಮ್ ಬಂದು 7:30. 7:30 ನಾನು ಡಿನ್ನರ್ನ ಕ್ಲೋಸ್ ಮಾಡ್ಕೊಬಿಡ್ತೀನಿ. ಇವತ್ತಿನ ಡಿನ್ನರ್ ಕ್ಲೋಸ್ ಆಗುತ್ತೆ. ಒಂದು ಬನಾನಾ ತೊಗೊಂಡಿದ್ದೀನಿ, ಒಂದು 5 ಪೀಸ್ ಕ್ಯಾರೆಟ್ ತೊಗೊಂಡಿದ್ದೀನಿ, ಸ್ವಲ್ಪ ಹೆಸರುಕಾಳು, ಸ್ವಲ್ಪ ಕಡಲೆಕಾಳು ಮೊಳಕೆ ಕಟ್ಟಿರೋದು. ಸೊ ಇವತ್ತಿನ ಡಿನ್ನರ್ ಜೊತೆಗೆ ನನ್ನ ಇವತ್ತಿನ ಡೇ 1 ಡಯೆಟ್ ಕಂಪ್ಲೀಟ್ ಆಗುತ್ತೆ. ನಾಳೆಯ ಮತ್ತೆ ಡಯೆಟ್ ಜೊತೆ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.